ಸಮನ್ವಯ ಸಮಿತಿ ಕಾರ್ಯಕಾರಿಣಿ ಸಭೆಗೆ ಇವತ್ತು ಬಂದಿದ್ದೀವಿ. ಇದರ ನಂತರ ಬೀದರ್ ಮುನ್ಷನ್ ಗುಲ್ಬರ್ಗಕ್ಕೆ ಬಂದಿದ್ದೀವಿ. ಗುಲ್ಬರ್ಗದಲ್ಲಿ ಇವತ್ತು ಬೀದರ್ ಬಸವ ಕಲ್ಯಾಣದಿಂದ ಬೆಂಗಳೂರಿಗೆ ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡಬೇಕು. ನಮ್ಮ ನರೇಂದ್ರ ಮೋದಿಯವರು ಈಗಾಗಲೇ ಚುನಾವಣೆ ನಂತರದ ಏನು ಪ್ರಣಾಳಿಕೆಯಲ್ಲಿ ಏನೇನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು, ಇವತ್ತು 4.5 ವರ್ಷ ಆಯಿತು, ಯಾವುದೇ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಡೇರಿಸಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಬೆಂಗಳೂರಿನಿಂದ ಬೀದರ್ನಿಂದ ಬೆಂಗಳೂರಿಗೆ ಒಂದು ಯಾತ್ರೆಯನ್ನು ಅಂದ್ಕೊಂಡಿದ್ದೀವಿ. ಇವತ್ತೇನು ನಿರುದ್ಯೋಗದ ಸಮಸ್ಯೆ, ವಿಶೇಷವಾಗಿ ನಿರುದ್ಯೋಗದ ಸಮಸ್ಯೆ, ಸುಮಾರು ಉದ್ಯೋಗವನ್ನು ಕೊಡ್ತೀನಿ ಅಂಥೇಳಿ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತೇಳಿ ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದರು. ಯುವಕರಿಗೆ ವಂಚನೆ ಮಾಡುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇದನ್ನು ಯುವಕರಿಗೆ ಜಾಗೃತಿ ಮೂಡಿಸಬೇಕು. ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ನಮ್ಮ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ವತಿಯಿಂದ ಈಗಾಗಲೇ ಏನು ಯಾತ್ರೆ ಹಮ್ಮಿಕೊಳ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದರ ಪೂರ್ವ ಸಭೆಯಾಗಿ ಇವತ್ತು ಗುಲ್ಬರ್ಗದಲ್ಲಿ ನಮ್ಮ ಕಾರ್ಯಕಾರಿಣಿ ಸಭೆ ನಡೆಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಯುವಶಕ್ತಿ, ಕರ್ನಾಟಕ ರಾಜ್ಯದ ಯುವಶಕ್ತಿ ಏನೆಂಬುದು ನರೇಂದ್ರ ಮೋದಿಗೆ ತೋರಿಸುವಂಥ ಕೆಲಸ ನಮ್ಮ ಯುವ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇವತ್ತೇನು ಸುಳ್ಳು ಭರವಸೆಗಳು ಏನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಅದೆಲ್ಲ ಯುವಕರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಮಾಡುತ್ತೆ. ಅದೇ ರೀತಿಯಲ್ಲಿ ಇವತ್ತೇನು ರೈಫಲ್ಡಿಲ್ಲಿರ್ಬೋದು, ಸುಮಾರು 526 ಕೋಟಿ ಇಂದು ನಮ್ಮ UPA ಸರ್ಕಾರದಿದ್ದಾಗ ಖರೀದಿ ಮಾಡಿರ್ತಕ್ಕಂಥ ವಿಮಾನವನ್ನು ಈಗ 1600 ಕೋಟಿಗೆ ಏನು ಇವತ್ತು ಖರೀದಿ ಮಾಡಿಬಿಟ್ಟಿದ್ದಾರೆ. ಇದೊಂದು 3 ಪಟ್ಟು ಅವ್ಯವಹಾರ ಆಗಿದೆ. ಕೂಡಲೇ ಮಾನ ನರೇಂದ್ರ ಮೋದಿಯವ್ರನ್ನ ಇವತ್ತು ಕೇಳಲಿಕ್ಕೆ ಹೆಚ್ಚ ಪಡ್ತೇನೆ. ನೀವು ರಾಜ್ಯದ ಇವತ್ತು ದೇಶದ ಜನರನ್ನ ಕಾಯ್ತಾ ಇಲ್ಲ, ಕಳ್ಳರ ಕಾಕರನ್ನ ಇವತ್ತು ನೀವು ದೇಶ ಬಿಟ್ಟು ಓಡಿಸುವಂತೆ ಕೆಲಸ ಮಾಡಿದಿರಿ. ಕೂಡಲೇ ಇವತ್ತು ದೇಶದ ಜನವನ್ನು ಕ್ಷಮೆ ಯಾಚಿಸಿ ಇವತ್ತು ತಾವು ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ ಅವ್ರನ್ನ ಕೇಳಲಿಕ್ಕೆ ಚಿಕ್ಕದಿನ ನಮ್ಮ ಕಲಬುರಗಿ ಜಿಲ್ಲೆಗೆ ನಮ್ಮ ರಾಜ್ಯದ ಯುವ ಕಾಂಗ್ರೆಸ್ನ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದಂಥ ಬಸವನಗೌಡ ಬಾದಾರಿಯವರು, ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಇನ್ಚಾರ್ಜ್ ಆದಂಥ ರವೀಂದ್ರ ದಾರ್ಜಿಯವರು ಹಾಗೂ ಉಪಾಧ್ಯಕ್ಷರಾದ ಶಿವಕುಮಾರ್ ಅವರು ಎಲ್ಲರೂ ನಮ್ಮ ಮೊಟ್ಟಮೊದಲನೇ ಬಾರಿಗೆ ನಮ್ಮ ಕಲಬುರಗಿಯ ಕಾಂಗ್ರೆಸ್ ಕಚೇರಿ ಆಫೀಸ್ಗೆ ಆಗಮಿಸಿದ್ದಾರೆ. ಹಿಂದಿನ ದಿನ ಈ ಒಂದು ಯುವ ಕಾಂಗ್ರೆಸ್ ಮುಖಂಡರ ಮೀಟಿಂಗ್ ಇದೆ, ಮೀಟಿಂಗ್ ಹಮ್ಮಿಕೊಳ್ಳಲಿದೆ. ಈ ಮೀಟಿಂಗ್ ಹಮ್ಮಿಕೊಂಡ ಉದ್ದೇಶ ಏನಪ್ಪ ಅಂದರೆ ಮುಂಬರುವಂಥ ಲೋಕಸಭಾ ಎಲೆಕ್ಷನ್ ತಯಾರಿ, ಅದೇ ರೀತಿಯಾಗಿ ನಮ್ಮ KPYCC ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ವತಿಯಿಂದ ಒಂದು ಯಾತ್ರೆ ಹಮ್ಮಿಕೊಂಡಿದ್ದಾರೆ. ಪೂರಾ ಸ್ಟೇಟ್ ವೈಡ್ ಬೀದರ್ ಟು ಬೆಂಗಳೂರು ಎಲ್ಲ ಜಿಲ್ಲೆಗಳು ಎಲ್ಲ ಅಸೆಂಬ್ಲಿಗಳು ಕವರ್ ಆಗಿ ಒಂದು ಯಾತ್ರೆ ಮಾಡ್ತಿದ್ದಾರೆ. ಈ ಯಾತ್ರೆ ಉದ್ದೇಶ ಏನಪ್ಪ ಅಂದರೆ 4.5 ವರ್ಷದಲ್ಲಿ ಏನು ದೇಶದ ಪ್ರಧಾನಮಂತ್ರಿಯಾದಂಥ ಮೋದಿಯವರು ಏನು ಹಿಟ್ಲರ್ ಶಾಹಿ ಆಡಳಿತ ನಡೆಸಿದ್ದಾರೆ ಹಾಗೂ ಈ ದೇಶದ ಜನತೆ ಕೊಟ್ಟಂಥ ಭರವಸೆಗಳಲ್ಲಿ ಎಲ್ಲದರಲ್ಲೂ ಅವರು ಫೇಲ್ ಆಗಿದ್ದಾರೆ. ಅದನ್ನು ಪ್ರಯುಕ್ತ BJP ಸರ್ಕಾರದ ವೈಫಲ್ಯತೆ ಹಾಗೂ ಜನರ ಏನು ಸಂಕಷ್ಟ ಎದುರಿಸುತ್ತಿದ್ದಾರೆ ಅದರ ಪ್ರಯುಕ್ತ ಬೀದರಿಂದ ಬೆಂಗಳೂರುವರೆಗೂ ಯಾತ್ರೆ ಹಮ್ಮಿಕೊಂಡಿದ್ದಾರೆ. ಆ ಯಾತ್ರೆ ಪ್ರಯುಕ್ತ ಇಂದಿನ ದಿನ ನಮ್ಮ ಕಲಬುರಗಿ ಜಿಲ್ಲೆಗೆ ಹಾಗೂ ನಮ್ಮ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದ್ದಾರೆ.